ಅಕ್ಷಯ ಪಾತ್ರೆ ನಾನು ಯಜಮಾನ್ರಿಗೆ ಕೇಳೋದು, ಯಜಮಾನ್ರೇ ತಾವು ಏನೋ ಮೋದಿಯವ್ರನ್ನ ಭಾಳ ಹೊಗಳ್ತಾ ಇದ್ದೀರ, ಹೊಗಳಿ. ಈಗ ನಮ್ಮ ಕೆಲಸ ಆಗಬೇಕಾದ್ರೆ ಹೊಗಳೋದು ನಮ್ಮ ಸಮಾಜದಲ್ಲಿ ಸಾಮಾನ್ಯ, ಹಂಗೆ ಸ್ವಲ್ಪ ಹೊಗಳಿ ಮೋದಿಯವರಿಗೆ, ದೊಡ್ಡ ಮನ್ಸು ಮಾಡಿ ರಾಜ್ಯದ ರೈತರಿಗೆ ಬರಬೇಕಾದಂಥ ಪರಿಹಾರ ಕೊಟ್ಬಿಡಿ ಸ್ವಾಮಿ, ಯಾಕೆ ರೈತರನ್ನ ಸತಾಯಿಸ್ತೀರಾ ಅಂತ ಹೇಳಿ ಅಕ್ಷಯ ಪಾತ್ರ ಅದೊಂದು ಸ್ಯಾಂಪಲ್ಲು ತೋರಿಸ್ಬೋದಾಗಿತ್ತಲ್ಲ ಸ್ವಾಮಿ. ನನಗೆ ಮೃಷ್ಟಾನ್ನ ಭೋಜನ ಬೇಡ, ಅಕ್ಷಯ ಪಾತ್ರದಲ್ಲಿ ಒಂದು ಅವಲಕ್ಕಿನಾದರೂ ಸುಧಾಮನ್ಗೆ ಸಿಕ್ಕದಂಗೆ ನಮ್ಮ ರೈತರಿಗೆ ಒಂಚೂರು ಅವಲಕ್ಕಿ ಕೊಡಿಸ್ಬಿಟ್ಟಿದ್ದಿದ್ರೆ ನಾವು ಜೈ 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 ಅಂತ ಯಜಮಾನ್ರಿಗೂ ಜೈ ಹೇಳ್ತಾ ಇದ್ವಿ, ಮೋದಿಯವ್ರಿಗೂ ಜೈ ಹೇಳ್ತಾ ಇದ್ವಲ್ಲ ಸ್ವಾಮಿ. ಯಾಕೆ ಸ್ವಾಮಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿ ಬಂತು? ಏನಕ್ಕೆ ನಾವು ಮೃಷ್ಟಾನ್ನ ಭೋಜನ ಕೇಳ್ತಾ ಇದ್ದೀವ, ಎಲೆ ಊಟ ಕೇಳ್ತಾ ಇಲ್ಲ? ಸುಮ್ಮನೆ ನಿಮ್ಮ ಅಕ್ಷಯ ಪಾತ್ರ ಸ್ಯಾಂಪಲ್ ಒಂದಷ್ಟು ಅವಲಕ್ಕಿ ಸುಧಾಮನ್ಗೆ, ಸುಧಾಮ ತಾನೆ ಕೃಷ್ಣನ್ ಫ್ರೆಂಡು, ಆ ಸುಧಾಮನ್ಗೆ ಅವಲಕ್ಕಿ ಕೊಟ್ಟಂಗೆ ನಮಗೆ ಬಡವ್ರಿಗೆ ಸ್ವಲ್ಪ ಅವಲಕ್ಕಿನಾದರೂ ಸ್ಯಾಂಪಲ್ ಕೊಟ್ಟಿದ್ದಿದ್ರೆ, ಹೌದಪ್ಪ ಟ್ರಯಲ್ ಬೇಸಿಸಲ್ಲಿ ಅವಲಕ್ಕಿ ಸಿಕ್ಕಿದೆ, ನಾಳೆ ಇನ್ನೂ ಮೇನ್ ಪಿಕ್ಚರ್ ಬಂದಾಗ ಇನ್ನೂ ಸಿಕ್ಕೋದೆ ಅಂತ ಹೇಳ್ಬೋದು. ಬರೀ ಗಾಳಿಪಟ ಆರಿಸೋದೇ ಆಗಿಬಿಟ್ರೆ ಯಾವಾಗ ಸ್ವಾಮಿ ಹೊಟ್ಟೆ ತುಂಬೋದು? ಅಕ್ಷಯ ಪಾತ್ರ ಇದೆ ಹಂಗಾದರೆ ಅಪ್ಪರ್ ಭದ್ರಾದಲ್ಲಿ 5,300 ಕೋಟಿ ಕೊಡ್ತೀವಿ ಅಂತೇಳಿ ಒಂದು 53 ಕೋಟಿ ಆದರೂ ಕೊಡ್ಬೋದಾಗಿತ್ತಲ್ಲ. 5,300 ಕೋಟಿ ಕೊಡ್ತೀವಿ ಅಂತ ಅವರೇ ಘೋಷಣೆ ಮಾಡಿ 53 ಪೈಸಾನೂ ಕೊಡಲಿಲ್ಲ ಅಂದರೆ ಅಕ್ಷಯ ಪಾತ್ರನ ಚಂಬ ಅದು. ನಾವು ಈಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ತಂದೆ ತಾಯಿ ಇದ್ದಾಗೆ, ನಿಮಗೆ ತಂದೆ ಹೃದಯ ತಾಯಿ ಹೃದಯ ಇದ್ರೆ ಸುಮ್ಮನೆ ನೆಪಗಳು ಹೇಳೋದು ಬಿಟ್ಬಿಟ್ಟು ಕೊಡಿ, 5,300 ಕೋಟಿಯಲ್ಲಿ 53 ಪೈಸಾ ಕೊಟ್ಟಿಲ್ಲ ಅದನ್ನು ಅಕ್ಷಯ ಪಾತ್ರ ಅಂತೀರ ಸ್ವಾಮಿ ತಾವು? ಮೇಕೆದಾಟು ಯೋಜನೆಗೆ ಆಯ್ತು ಮಾಡೋಣ ಅಂತ ಒಂದು ಮಾತು ಹೇಳುವಷ್ಟು ಇಲ್ವಲ್ಲ ಉದಾರತನ. ಮಾಡೋದು ಪರ್ಮಿಷನ್ ಕೊಡಿಸೋದು ಯಜಮಾನ್ರಿಗೆ ನಾನು ಕೇಳ್ತೀನಿ, ಯಜಮಾನ್ರೇ ಬೆಂಗಳೂರಲ್ಲಿ ನೀರ್ ಪ್ರಾಬ್ಲಮ್ಮೇ ಒಟ್ಟೋತಾ ಇತ್ತಲ್ಲ ಯಜಮಾನ್ರೇ, ಮಂಡ್ಯಕ್ಕೆ ಈ ಬಾರಿ ಎರಡನೇ ಬೆಳೆ ಇಟ್ಕೊಳ್ಳೋಷ್ಟು ನೀರ್ ಸಿಗ್ತಾ ಇತ್ತಲ್ಲ ಯಜಮಾನ್ರೇ, ಬೆಂಗಳೂರು ಸುತ್ತಮುತ್ತ ಇರೋ ಜನ ಎಲ್ಲ ನಿಮ್ಮ ಹೆಸರು ಹೇಳ್ಕೊಂಡು ಕಾವೇರಿ ನೀರ್ ಕುಡಿತಾ ಇದ್ವಲ್ಲ ಸ್ವಾಮಿ ಯಜಮಾನ್ರೇ, ಮೇಕೆದಾಟಿಗೆ ಹೊಗಳಿ ಹೊಗಳಿ ಬೋಪರಾಕ್ ಹಾಕಿ ಅಯ್ಯೋ ಸ್ವಾಮಿ ಇದು ಯಾವುದೋ ಮೇಕೆದಾಟಿಗೊಂದು ಪರ್ಮಿಷನ್ ಕೊಡಿ ಸ್ವಾಮಿ ಅಂತೇಳಿ ಹಿಂಗೆ ಒಂದು ಪತ್ರ ಹಿಂಗೆ ಇಟ್ಕೊಂಡು ಹೋಗಿ ಇಲ್ಲೊಂದು ಸ್ವಲ್ಪ ಸೈನ್ ಹಾಕಿ ಸ್ವಾಮಿ ಅಂತ ಹಾಕ್ಸಿ ಕೊಟ್ಬಿಟ್ಟಿದ್ದಿದ್ರೆ ನಾವೂ ಇವತ್ತು ಯಜಮಾನ್ರಿಗೆ ಜೈ ಹೇಳ್ತಾ ಇದ್ವಿ. ಯಾರಿಗೂ ಇಲ್ದಿರೋ ಸಮುದ್ರಕ್ಕೆ ಹೋಗ್ತಾ ಇದೆಯಲ್ಲ ಸ್ವಾಮಿ ಆ ನೀರು, ಸಮುದ್ರಕ್ಕೆ ಹೋಗ್ಲಿ ಪರವಾಗಿಲ್ಲ, ಅಕ್ಷಯ ಪಾತ್ರ ಇಲ್ಲ ನಿಮಗೆ, ಬರೀ ಖಾಲಿ ಚೊಂಬು. ಆ ಚೆಂಬೊಳಗಡೆ ಏನಾದರೂ ಒಂದೆರಡು ನೀರು ಡ್ರಾಪನ್ನ ಇಟ್ಕೊಡ್ತೀವ? ಇಲ್ಲ, ಬಾರಿ ಖಾಲಿ ಚೊಂಬು. ಏನನ್ನ ಅಕ್ಷಯ ಪಾತ್ರಗೆ ಸ್ವಲ್ಪ ಟ್ರೈಲರ್ ತೋರಿಸಿ, ಸ್ವಲ್ಪ ಟ್ರೈಲರನ್ನು ತೋರಿಸಿ, ಸ್ಯಾಂಪಲ್ ಕೊಡಿಸಿ, ಬರೀ ಮಾತಲ್ಲೇ. ಈಗ ನಿಮ್ಮದು ಅವ್ರದ್ದು ಸಂಬಂಧ ಬೆಳೆದು ಎಷ್ಟು ದಿನ ಆಯಿತು? ವರ್ಷ ಆಗ್ತಾ ಬಂತು, ಏನು ಹೊಗಳಿದ್ದೆ ಹೊಗಳಿದ್ದು? ಇವರು ದಾರ್ಶನಿಕರು ಅಂತ ಒಬ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ವಿಶ್ವಗುರು ಅಂತ ಇನ್ನೊಬ್ರು ಹೇಳ್ತಾರೆ. ನಾವು ಓಕೆ ಪರವಾಗಿಲ್ಲ, ಇಬ್ಬರು ಯಜಮಾನ್ರುಗಳು ಭಾಳ ಈ ಹೆಂಗಿದೆ ಅಂದರೆ, ನಾನು ಕಾಲೇಜ್ಗೆ ಹೋದಾಗ ಯಾರನ್ನು ಲವ್ ಮಾಡಿರಲಿಲ್ಲ, ಆದರೆ ಹೊಸ ಹುಡುಗ ಹುಡುಗಿ ಲವ್ ಮಾಡಿದರೆ ಏನು ಹೆಂಗೆ ಮಧುರ ಬಾಂಧವ್ಯ, ಇಂದ್ರ ಚಂದ್ರ ಇದು ಹೊಸ ಲವ್ ಗೊತ್ತಿಲ್ಲ ಎಲ್ಲಿತ್ತೋ ಆ ಥರ ಮಾಡಲಿ, ನಾನು ಯಾವುದಕ್ಕೂ ಅಸೂಯೆ ಪಡಲ್ಲ. ಏನೋ ಅದರಿಂದ ನಮ್ಮ ರಾಜ್ಯಕ್ಕೆ ಏನಾದರೂ ಒಂದು ಸ್ವಲ್ಪ ಸಿಗ್ಬೋದಾಗಿತ್ತಲ್ಲ ಅಂತ ಅಷ್ಟೇ ನನ್ನ ಆಸೆ, ನಂದು ಅಲ್ಪ ಆಸೆ. ಏನೋ ಒಂದು ಮೇಕೆದಾಟು ಯೋಜನೆ ರೈತರಿಗೆ ಪರಿಹಾರ, ನೀವು ದೊಡ್ಡ ಮನ್ಸು ಮಾಡಿ ಒಂದು ಸೈನ್ ಹಾಕಿ ಸ್ವಾಮಿ ಅಂತ ಹೇಳಿದರೆ ಯಜಮಾನರು ಆಗ್ತಾ ಇರಲಿಲ್ವಾ? December 21st ಯಜಮಾನರು ಮೀಟ್ ಮಾಡಿದರು ಪ್ರೈಮ್ ಮಿನಿಸ್ಟ್ರಿಗೆ, ಯಜಮಾನ್ರನ್ನ ಕೆಳಗೆ ಕೂರಿಸ್ಬಿಟ್ಟು ಮೋದಿಯವರು ಮೇಲೆ ನಿಂತ್ಕೊಂಡಿದ್ರು, ಕರೆಕ್ಟಾ? ಅಷ್ಟು ಗೌರವ ಕೊಡೋವಾಗ ನಮ್ಮ ಮೇಕೆದಾಟಗೊಂದಕ್ಕೆ ಸೈನ್ ಹಾಕ್ಸಕ್ಕೆ ಆತ ಇರಲಿಲ್ವಾ? December 20th ಎಲೆಕ್ಷನ್ ಅನೌನ್ಸ್ ಆಗಿದ್ದು March 16 ಪ್ರೈಮ್ ಮಿನಿಸ್ಟ್ರಿಂದ ಒಂದು ಲೆಟ್ರ್ ಹಾಕ್ಸ್ಬಿಡ್ಬೋದಾಗಿತ್ತು, ಮೇಕೆದಾಟು ಮಾಡ್ರಿ, ಪ್ರೊಸೆಸ್ ಮಾಡ್ರಿ, ನಮ್ಮ ಮಹದಾಯಿಗೆ ಪರ್ಮಿಷನ್ ಕೊಡ್ರಿ, ಏ 5,300 ಕೋಟಿ ಹೋಗ್ಲಿ, ಒಂದು 500 ಕೋಟಿನ ಬಿಡುಗಡೆ ಮಾಡ್ರಿ ಅಪ್ಪರ್ ಭದ್ರಾಗೆ. ಏನಾರ ಒಂದು ಸ್ವಲ್ಪನಾದರೂ, ಮೃಷ್ಟಾನ್ನ ಭೋಜನ ಬೇಡ, ಅವಲಕ್ಕಿ ಕೊಡಿಸಿ, ಆಮೇಲೆ ಹಂಗಾದ್ರೆ ಓ ಆ ಅಕ್ಷಯ ಪಾತ್ರದಲ್ಲಿ ಏನೋ ಇದೆ ಅಂತ ನಮಗೂ ಭರವಸೆ ಬರುತ್ತೆ, ಇಲ್ಲ ಅಂದರೆ ಅದು ಬರೀ ಚೊಂಬು. ನಾನು ಹೇಳ್ತಾ ಇಲ್ಲ, ನೆನ್ನೆ ಯಜಮಾನ್ರೇನೆ ತೋರಿಸಿದ್ದಾರೆ, ಇಬ್ಬರು ಮಾತಾಡ್ಕೊಂಡಿದ್ದಾರೆ, ಹೆಂಗೆ ನೋಡು ಇಬ್ಬರು ಸೇರಿ ಚೊಂಬು ಕೊಟ್ಟಿದ್ದೀವಿ ಕರ್ನಾಟಕದವ್ರಿಗೆ.
ಹೆಂಗಿದೆ ಚೆಂಬು ಅಂತ ಇಬ್ರು ಮಾತಾಡ್ಕೊತಾರೆ. ಅವರೇ ಒಪ್ಕೊಂಡಿದ್ದಾರೆ, ನೀವ್ ಯಾಕೆ ಡೌಟ್ ಮಾಡ್ತಾ ಇದ್ದೀರಾ? ಅವರೇ ಒಪ್ಕೊಂಡಿದಾರ ಇಲ್ವಾ? ನೆನ್ನೆ ಅದ್ ನೋಡಿದ್ರೆ ಏ ಇಲ್ಲ ಅಂತ ಯಾರಾದ್ರೂ ಬೇಜಾರಾಗಿದಾರ? ಹೆಂಗೆ ಇಬ್ರು ಸೇರಿ ಚೆಂಬ್ ಕೊಟ್ಟಿರೋದು ಅಂತ ಮಾತಾಡ್ಕೊತಾ ಇದಾರ ಇಲ್ವಾ? ನೀವು ನೋಡಿ ಆ ಫೋಟೋ ನೋಡ್ಬಿಟ್ಟು ನೀವು ಹೇಳಿ ಹೌದಾ ಇಲ್ವಾ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.